ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣು ಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಸುಮಾರು ಜನ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇದ್ದಾರೆ, ತುಂಬಾ ಯೋಗ್ಯವಾದದ್ದು. ಅವರು ಇಂಗ್ಲಿಷ್ ಅಲ್ಲೂ ಕೂಡ ಕಳಿಸಿದರೆ, ಐ ಆಮ್ ಶೈಲು, ನನ್ನ ಹೆಸರು ಶೈಲು ಅಂತ. ಮ್ಯಾರಿಡ್ ವಿತ್ 2 ಚಿಲ್ಡ್ರನ್, ಅಂದ್ರೆ ಮದುವೆ ಆಗಿ 2 ಮಕ್ಕಳಾಗಿದೆ. ಆಲ್ 4 ಪೀಪಲ್ಸ್ ಆರ್ ಇನ್ 4 ಸೈಡ್, ಅಂದ್ರೆ 4 ಜನ, ಈ 4 ಜನ ಕೂಡ ಬೇರೆ ಬೇರೆ ಇದಾರಂತೆ, 4 ದಿಕ್ಕಲ್ಲಿ ಇದಾರಂತೆ. ನೋ ಕಮ್ಯುನಿಕೇಶನ್ ನಥಿಂಗ್, ಅಂದ್ರೆ ಏನು ಕಮ್ಯುನಿಕೇಶನ್ ಅನ್ನೋದೇ ಇಲ್ಲ, ಅಂದ್ರೆ ಮಾತುಕತೆ ಏನಿಲ್ಲ. ಲೈಕ್ ಎ ಡೆಡ್ ಬಾಡಿ ಅಂತ, ಅಂದ್ರೆ ಒಳ್ಳೆ ಸತ್ತು ವ್ಯಕ್ತಿಗಳ ತರ ವರ್ತುತ್ತಾ ಇದೀವಿ ಅಂತ. ಬಟ್ ಆಲ್ ಆರ್ ಸ್ಟೇಯಿಂಗ್ ಇನ್ ಒನ್ ಫ್ಲ್ಯಾಟ್, ನೋ ಪೀಸ್ ಆಫ್ ಮೈಂಡ್, ಫೀಲ್ ಲೈಕ್ ಎ ಎಂಡ್ ಅಪ್ ಮೈ ಲೈಫ್. ಅಂದ್ರೆ ಎಲ್ಲವೂ ಕೂಡ ಒಂದೇ ಫ್ಲ್ಯಾಟ್ ಅಲ್ಲಿ ವಾಸ ಮಾಡ್ತಾ ಇದಾರಂತೆ. ಆದ್ರೆ ಮೈಂಡು, ಒಬ್ರು ಮೈಂಡಲ್ಲೂ ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದೆ. ಲುಕಿಂಗ್ ಚಿಲ್ಡ್ರನ್ ಫೇಸ್ ಸೇಮ್ ಲಾಸ್ಟ್ ಸ್ಟ್ರಗ್ಲಿಂಗ್ ಅಂತಂದ್ರೆ, 30 ವರ್ಷದಿಂದ ನಾನು ತುಂಬಾ ಚೆನ್ನಾಗಿದ್ದೆ, ಆದ್ರೆ ಇತ್ತೀಚೆಗೆ ಫಾರ್ ದ ಲಾಂಗ್ 30 ಇಯರ್ಸ್ ಆಫ್ ಮೈ ಮ್ಯಾರಿಡ್ ಲೈಫ್ ಇಟ್ಸ್ ಓಕೆ, ನಾಟ್ ಬ್ಯಾಡ್. ಬಟ್ ನೌ 6 ಇಯರ್ಸ್, ಅಂದ್ರೆ ಇವಾಗ ಒಂದು 6 ವರ್ಷದಿಂದ ತುಂಬಾನೇ ಮನಸ್ಸಿಗೆ ಬೇಜಾರಾಗಿದೆ ಅಂತ. ಅದಕ್ಕೋಸ್ಕರ ನಾವು ಬೆಳೀತಾ, ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಮಕ್ಕಳಿಗೆ, ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಇದೊಂದು ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಮುಟ್ತಾರೆ, ಒಂದು ಮದುವೆ ಆಗುತ್ತೆ, ಮದುವೆ ಆಗಿ ಮಕ್ಕಳು ಮಾಡ್ತಾರೆ, ಅವ್ರು ದೊಡ್ಡವರಾಗ್ತಾರೆ. ದೊಡ್ಡವರಾಗ್ತಿದ್ದಂಗೆ ಏನಾಗುತ್ತೆ, ಅಪ್ಪ ಮಕ್ಕಳು, ತಂದೆ ತಾಯಿ, ಅಮ್ಮ ಮಗ ಅಥವಾ ಅಮ್ಮ ಮಗಳು, ಇದರಲ್ಲಿ ಸ್ವಲ್ಪ ಒಡಕು ಉಂಟಾಗುತ್ತೆ. ಏನೇಳಿ, ಇಲ್ಲಿ ಸ್ವಲ್ಪ ಒಡಕು ಉಂಟಾಗುತ್ತೆ. ಈ ಒಡಕು ಉಂಟಾದಾಗ ಏನಾಗುತ್ತೆ, ಮನೆಯಲ್ಲಿ ಮನಸ್ತಾಪಗಳು, ದುಡ್ಡಿನ ವಿಚಾರಕ್ಕೆ ಕಲಹಗಳು, ಮತ್ತೆ ದ್ವೇಷಗಳು, ಆಸ್ತಿ ಪಾಲಾಗ್ಲಿಲ್ಲ ಅಂತ ಅಪ್ಪ ಅಮ್ಮನ ಮೇಲೆ ಮಿದ್ ಮಾಡೋಂಥದ್ದು, ತಮ್ಮ ಮಕ್ಕಳು ಸರಿಯಾಗಿ ದುಡ್ದು ತಂಗೆ ತಂದುಕೊಟ್ಲಿಲ್ಲ, ಆ ದುಡ್ಡು ಕಷ್ಟಪಟ್ಟು ಓದಿಸ್ತೇ ಇಂಜಿನಿಯರಿಂಗು ಡಾಕ್ಟ್ರು ಅಂತ, ಏನು ಪ್ರಯೋಜನ ಆಗಿಲ್ಲ, ಬರೀ ಕಡಿಮೆ ದುಡ್ಡು ತಂದು ಕೊಡ್ತಾ ಇದ್ದಾನೆ ಏನು, ಅಥವಾ ಮನೆಗೆ ತಂದು ಕೊಡ್ತಾ ಇಲ್ಲ ಅಂದ್ಬಿಟ್ಟು ದೂರ ಹಾಕುವಂಥದ್ದು. ಈ ಥರ ಒಬ್ಬೊಬ್ಬರು ಒಂದೊಂದು ಈ ಥರ ಏನಾಗ್ಬಿಡುತ್ತೆ ಅಂತ, ಪ್ರತಿಯೊಂದು ಕಾಮನ್ ಆಗಿರುವಂಥ ಒಂದು ಸಮಸ್ಯೆಗಳು. ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ, ಅವರು ಇದು ಮಾಡ್ತಾರೆ. ಬಟ್ ಏನಂತಂದರೆ, ಯಾವುದೇ ರೀತಿ ಅಂತ ನೆಮ್ಮದಿ ಇಲ್ಲ, ಒಬ್ಬರು ಮುಖ ಕಂಡ್ರೆ ಒಬ್ರು ಆಗೋದಿಲ್ಲ, ಈ ಥರ ಮಾಡ್ಕೋಬಿಡ್ತಾರೆ. ಅತಿಯಾದಂಥ ಹಣ ಬೇಕು ಇಲ್ಲ ಅಂತಲ್ಲ, ಆದರೆ ಅತಿಯಾಗಿ ಕಿತ್ಕೊಂಡು ತಿನ್ನಬೇಕು, ಅಪ್ಪ ಅಮ್ಮನ ಹತ್ರನೇ ಕಿತ್ಕೊಂಡು ತಿನ್ನಬೇಕು ಅಂತಲ್ಲ, ಅದು ಮಕ್ಳ ಹತ್ರನೇ ಅಪ್ಪ ಅಮ್ಮ ಕಿತ್ಕೊಂಡು ತಿನ್ನಬೇಕು ಅಂತಲ್ಲ, ಇದೆಲ್ಲ ಏನಾಗುತ್ತೆ ಅಂತಂದರೆ ದುಡ್ಡಿನಿಂದ ಬರುತ್ತೆ. ಅದೆಲ್ಲ ಮೆಟೀರಿಯಲಿಸ್ಟಿಕ್ ವರ್ಡು. ಈಗ ನಮ್ಮ ದೇಹ ಹೆಂಗಿರುತ್ತೆ, ಅದರ ದೇಹದಲ್ಲಿ ಏನು ಒಂದು ಏರು, ಒಂದು ಏನು ಗಾಳಿಯನ್ನು ಒಂದು ವ್ಯಾಕ್ಯೂಮ್ ಕ್ಲೀನ್ ಆಗ್ತಾ ಇದ್ಬಿಟ್ಟೆ ಬಾಡಿ, ವಿತಿನ್ 24 ಅವರ್ಸಲ್ಲಿ ಅದನ್ನ ಏನು ಮಾಡ್ಬಿಡ್ತಾರೆ, ಅದನ್ನು ಬರ್ನ್ ಮಾಡಿಬಿಡ್ತಾರೆ, ಎಲ್ಲರೂ ಊತಾಕ್ಬಿಡ್ತಾರೆ. ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ಇದು ಮಾಡಬೇಕು? ಮನೆಯಲ್ಲಿ ಒಬ್ಬೊಬ್ಬರು ಸರಿಯಾಗಿ ಮಾತಾಡಿಲ್ಲ, ಮನಸ್ತಾಪಗಳಿತ್ತು ಅಂತಂದರೆ ಏನು ಮಾಡಬೇಕು ಅಂತ. ನನ್ನೊಂದು ವಸ್ತು ತಂದಿದ್ದೀನಿ, ಇದು ತುಂಬ ಅದ್ಭುತವಾದಂತಹ ಒಂದು ವಸ್ತು, ಮತ್ತು ದೈವಶಕ್ತಿ ಇರುವಂತಹ ಒಂದು ವಸ್ತು. ಇದೇನಂತಂದರೆ, ಇದು ನೋಡೋದಕ್ಕೆ ಇದು ರುದ್ರಾಕ್ಷಿ, ಇದು ಗೌರಿ ಶಂಕರ ರುದ್ರಾಕ್ಷಿ ಅಂತ ಕರೀತಾರೆ. ಇದನ್ನು ತುಂಬ ರೇರು, ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಇದು ಒರಿಜಿನಲ್ ಆಗಿರುತ್ತೆ. ಇದನ್ನು ನೀವೇನು ಮಾಡಿ, ಮನೆಯಲ್ಲಿ ತಂದು ಮನೆಯಲ್ಲಿ ಮನಸ್ತಾಪಗಳಿತ್ತು ಅಂತಂದರೆ ನೀವು ಇದನ್ನು ತೊಗೊಂಡು ಬಂದು ನೀವು ಮನೆಯಲ್ಲಿ ಇಡಿ, ಇಲ್ವಾ ನೀವು ಇದನ್ನು ಧಾರಣೆ ಮಾಡಿಕೊಡಿ. ಖಂಡಿತವಾಗ್ಲೂ ಅಪ್ಪ ಅಮ್ಮ ಅಥವಾ ಯಾರು ತುಂಬ ಮನಸ್ತಾಪರಾಗಿತ್ತೋ, ಯಾರು ಇವಾಗ 4 ಜನನೂ ಒಂದೊಂದು ಇದ್ದಂಗೆ ಇಲ್ಲ, ನಾವೆಲ್ಲ ಕುಟುಂಬ ಒಂದಾಗಿ ನಾವು ಇರೋಣ ಅಂತ ಯಾರ ಮನಸ್ಥಿತಿಯಲ್ಲಿ ಬರುತ್ತೋ ಅಂಥವರು ನೀವೇನು ಮಾಡಿ, ಈ ಗೌರಿ ಶಂಕರ ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡಿ. ಇದು ತುಂಬ ರೇರು, ಎಲ್ಲೂ ಸಿಗೋದಿಲ್ಲ, ಬಟ್ ನೋಡಿಕೊಂಡು ಮಾಡಿ ನೋಡಿ. ಒಂದಕ್ಕೊಂದು ಅಂಟ್ಕೊಂಡಿದೆ ಗೌರಿ ಶಂಕರ ಅಂತ ಹೇಳ್ತಾರೆ, ಅಂದರೆ ಎರಡು ರುದ್ರಾಕ್ಷಿಗಳು ಕೂಡ ಅಂಟ್ಕೊಂಡಿರುವಂಥದ್ದು. ತುಂಬ ಅದ್ಭುತವಾದಂತಹ ಒಂದು ರುದ್ರಾಕ್ಷಿ, ತುಂಬ ರೇರು, ಎಲ್ಲೂ ಸಿಗದೇ ಇರೋಂಥದ್ದು. ಬಟ್ ಇದಿಟ್ಕೊಂಡೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇದು ಅನುಕೂಲ ಆಗುತ್ತೆ ಅದ್ಭುತವಾಗಿ. ಇದು ನೇಪಾಳದಲ್ಲಿ ಸಿಗುತ್ತೆ, ಇದು ಇಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ನೋಡಿ ತರಿಸ್ಕೊಳ್ಳಿ. ಈ ಒಂದು ರುದ್ರಾಕ್ಷಿಯನ್ನು ಇಟ್ಕೊಂಡ್ರೆ ಮನೆಯಲ್ಲಿರುವಂಥ ಮನಸ್ಸುಗಳು, ಇದನ್ನು ಅಷ್ಟೊಂದು ಜನ ಡಾಲರ್ ಮಾಡಾಕೋತಾರೆ, ಬೆಳ್ಳಿದು ಇದನ್ನು ಮಾಡಿ ಕುತ್ತಿಗೆ ಹಾಕೋತಾರೆ, ತುಂಬ ಒಳ್ಳೆಯದು. ಗಂಡ ಹೆಂಡತಿ ಸಮಸ್ಯೆ ಚೆನ್ನಾಗಿಲ್ಲ ಅಂತ, ಸಂಬಂಧಗಳಲ್ಲಿ ಸಮಸ್ಯೆ ಚೆನ್ನಾಗಿ ಅಂದರೆ ಒಡಕು ಬಂತು ಅಂತಂದರೆ, ಗಂಡ ಹೆಂಡತಿಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ, ಈ ಒಂದು ಗೌರಿ ಶಂಕರ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ತುಂಬ ಅದ್ಭುತವಾದಂತಹ ಒಂದು ರುದ್ರಾಕ್ಷಿ ಇರುತ್ತೆ. ಅಟ್ಲೀಸ್ಟ್ ನಿಮ್ಗೆ ಸಿಕ್ಕಿಲ್ವಾ, ಮಾಮೂಲಿ ರುದ್ರಾಕ್ಷಿಯನ್ನಾದರೂ ನೀವು ಧಾರಣೆ ಮಾಡಿ.
ಖಂಡಿತವಾಗ್ಲೂ ಖಂಡಿತ. ಯಾಕಂದ್ರೆ ಈಶ್ವರ ಇರ್ತಾನೆ, ರುದ್ರಾಕ್ಷಿ. ರುದ್ರ ಅಂತಂದ್ರೆ ಈಶ್ವರ, ಅಕ್ಷಿ ಅಂದ್ರೆ ನೀರು ಅಂತ ಗೊತ್ತಲ್ಲ. ಅಂದ್ರೆ ಶಿವನ ಕಣ್ಣಿನಿಂದ ಬಂದಂತಹ ಒಂದು ನೀರು ಅದು ರುದ್ರಾಕ್ಷಿ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ರುದ್ರಾಕ್ಷಿಯನ್ನ ಧಾರಣೆ ಮಾಡಿ, ಇಲ್ಲ ನೀವು ಬರೀ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ತಂದ್ರೆ ಎಲ್ಲರೂ ಕೂಡ ಒಂದೊಂದು ರುದ್ರಾಕ್ಷಿಯನ್ನ ಧಾರಣೆ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ರುದ್ರಾಕ್ಷಿಗೆ ಅಷ್ಟೊಂದು ಪವರ್ ಇರುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಗೊತ್ತಾಯ್ತಲ್ಲ. ಇನ್ನೊಂದು ಸರಳವಾದಂತಹ ಒಂದು ತಂತ್ರ ಏನು ಅಂತಂದ್ರೆ, ಅಕಸ್ಮಾತ್ ಇದು ಸಿಕ್ಕಿಲ್ಲ ಗುರುಗಳೇ ನನಗೆ, ಗೌರಿಶಂಕರ್ ರುದ್ರಾಕ್ಷಿ ಏನಂತ ಹೇಳಿದ್ರಿ ಸಂತೋಷ, ಬಟ್ ಅದ ಸಿಕ್ಕಿಲ್ಲ, ಏನ್ ಮಾಡಬೇಕು ಅಂತಂದ್ರೆ, ನೀವು ಪ್ರತಿ 4 ಜನರ ಒಂದು ನೀವು ಫೋಟೋಗಳನ್ನ ತಗೆದುಕೊಳ್ಳಿ. ಅಂದ್ರೆ ನಿಮ್ಮ ಮನೇಲಿ ಯಾರು ಮಾತಾಡಿಸ್ತಾ ಇಲ್ಲ ಅಂತಲ್ಲ, ಫೋಟೋ ಇದ್ದೇ ಇರುತ್ತೆ, ಫ್ಯಾಮಿಲಿ ಫೋಟೋ, ಅವರು 4 ಜನರ ಒಂದು ಫೋಟೋವನ್ನ ತೆಗೆದುಕೊಳ್ಳಿ. ಫೋಟೋವನ್ನ ತೆಗೆದುಕೊಂಡು ನೀವೇನ್ ಮಾಡಿ ಅಂತಂದ್ರೆ, ಮಧ್ಯ ನೀವೇನ್ ಮಾಡಬೇಕು ಅಂತಂದ್ರೆ, ಒಂದು 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 ಲಿಂಗದ ಒಂದು ಫೋಟೋ ಅಥವಾ ಇಲ್ಲದರೆ ಯಾವ್ದಾರು ಒಂದು ಈ ಈಶ್ವರ, ಪಾರ್ವತಿ, ಗಣೇಶ ಮತ್ತೆ ಇದೆಲ್ಲ ಫ್ಯಾಮಿಲಿ ಕುಟುಂಬ ಇರುತ್ತಲ್ಲ, ಆ ಥರ ಚಿಕ್ಕ ಚಿಕ್ಕದೊಂದು ಫೋಟೋ ಮಾಡಿಕೊಳ್ಳಿ. ಮಾಡಿಕೊಂಡು ನೀವೇನು ಮಾಡಿ ಅಂತಂದರೆ, ನೀವು ಅದರಿಂದ ಎಂಟಿಸ್ಬೇಕು. ಇವಾಗ ಎಕ್ಸಾಂಪಲ್ಲು, ಇದೊಂದು ಫೋಟೋ ಇತ್ತು ಅಂದ್ಕೊಳ್ಳಿ, ಇದು ನಿಮ್ಮ ಫೋಟೋ, ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡು ತೊಂದರೆ ಇಲ್ಲ, ನಿಮ್ಮೆಲ್ಲರ ಫೋಟೋ ನೀವೇನು ಮಾಡಿ ಮಾಡಬೇಕು. ಈ ಫೋಟೋವನ್ನು ಮಾಡಿ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಫ್ಯಾಮಿಲಿ ಫೋಟೋ ಅಂತಂದರೆ ಈಶ್ವರ, ಪಾರ್ವತಿ, ಗಣಗಳು ಎಲ್ಲರೂ ಇರುವಂಥ ಒಂದು ಫೋಟೋವನ್ನು ಅಂಟಿಸಿ. ಅಂಟಿಸಿ ನೀವೇನು ಮಾಡಬೇಕು ಅಂತಂದರೆ, ನೀವು ಒಂದು ಮಂತ್ರವನ್ನು ಬರೀಬೇಕು. ಯಾವ ಒಂದು ಮಂತ್ರ ಅಂತ, ಓಂ ರೀಂ ಶ್ರೀಂ ನೋಡಿ, ಓಂ ರೀಂ ಶ್ರೀಂ ಕ್ಲೀಂ ಐಂ ಮಹಾದೇವಿಯ ಸ್ವಾಹ ಅಂತ ಬರೀಬೇಕು. ನೀವು ಏನು ಮಾಡಬೇಕು ಅಂತ ಎಲ್ಲ ಕಡೆ ಬರೀತಾ ಹೋಗಿ, ಮಧ್ಯೆ ಒಂದು ಈಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಎಲ್ಲರೂ ಇರುವಂಥದ್ದು ಫೋಟೋವನ್ನು ನೀವು ಮಾಡಿ. ಮಾಡಿದ ನಂತರ ನೀವೇನು ಮಾಡಿ, ಈ ಮಂತ್ರೊಂದು ಮಂತ್ರವನ್ನು ಬರಿ, ಓಂ ರೀಂ ಶ್ರೀಂ ಕ್ಲೀಂ ಐಂ ಮಹಾದೇವಿಯ ಸ್ವಾಹ ಅಂತ ನೀವು ಇದನ್ನೆಲ್ಲನೂ ಒಂದು ಆದಷ್ಟು 108 ಸರಿ ನೀವು ಅದನ್ನು ಬರೀರಿ, ಬರೆ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲರ ಫೋಟೋಗಳಲ್ಲೂ ಬರೀರಿ, ಇವಾಗ ಅಪ್ಪ ಅಮ್ಮ ಇವಾಗ ನಿಮ್ಮ ಫೋಟೋಯಿಂದ ಬರೀರಿ, ಬಟ್ 4 ಫೋಟೋವನ್ನು ನೀವು ತೆಗೆದುಕೊಳ್ಳಿ, ನೀವು ಬರೆದ್ಬಿಟ್ಟು ನಿಮ್ಮ ಅವ್ರ ಹೆಸರನ್ನು ಬರೀರಿ, ಆ ಹೆಸರನ್ನ ಬರೆದು ನೀವು ಈ ಒಂದು ಇದನ್ನು ಮಾಡಿ, ಓಂ ರೀಂ ಶ್ರೀಂ ಕ್ಲೀಂ ಐಂ ಮಹಾದೇವಿಯ ಸ್ವಾಹ ಅಂದ್ಬಿಟ್ಟು ನೀವೇನು ಮಾಡಿ, ಒಂದ್ರ ಕೆಳಗಡೆ ಒಂದ್ರ ಕೆಳಗಡೆ ಮಿನಿಮಮ್ 108 ಸರಿ ಬರೆದ್ರೆ ಒಳ್ಳೇದು, ಇಲ್ಲಾಂದರೆ 54 ಸರಿ ನೀವು ಇದನ್ನ ಬರೆಯಲೇಬೇಕು. ಬರೆದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೇದಾಗುತ್ತೆ, ಆಗಲೇಬೇಕು ಅಂತ ಹೇಳ್ಬೋದು. ಇದು ಸರಳವಾದಂಥ ವಿಧಾನ. ಜೊತೆಗೆ ಇನ್ನೊಂದೇನಂತಂದರೆ, ಈ ಗೌರಿ ಶಂಕರ ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡ್ಕೊಳ್ಳಿ, ಯಾರೋ ಒಬ್ಬರು ಧಾರಣೆ ಮಾಡ್ಕೊಳ್ಳಿ, ಒಳ್ಳೆಯ ಇದೆ ಮನೇಲಿ ಇಟ್ಟು ಇದನ್ನು ಪೂಜೆ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಯಾಕಂದರೆ ನಮ್ಮ ಕುಟುಂಬ ಹೆಂಗಿರಬೇಕು ಅಂತಂದರೆ, ಪಾರ್ವತಿ ಪರಮೇಶ್ವರರ ಒಂದು ರೀತಿಯಲ್ಲಿ ಇರಬೇಕು. ಅದಕ್ಕೋಸ್ಕರ ಅದನ್ನು ನೀವು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಬಹಳಷ್ಟು ಜನರಿಗೆ ಅನೇಕ ರೀತಿಯಾದಂಥ ಅನುಮಾನಗಳು ಮತ್ತು ಏನಂತಂದರೆ ನಂಬಿಕೆ, ನಂಬಿಕೆ ಅನ್ನುವಂಥದ್ದು ಒಂದು ಕೇವಲ ನಂಬಿಕೆ ಅಂತಂದರೆ ಅದೊಂದು ಗುಣ ಅಲ್ಲ, ಅದೊಂದು ಶಕ್ತಿ. ನಾವು ಎಕ್ಸಾಮಲ್ಲಿ ಪಾಸ್ ಆಗ್ತೀವಿ ಅನ್ನೋದಕ್ಕೋಸ್ಕರ ನಾವೇನು ಅಂತ ನಂಬಿಕೆ ಇದ್ದರೆ ಮಾತ್ರ ನಾವು ಅಡ್ಮಿಷನ್ ತೊಗೋತೀವಿ, ಗೊತ್ತಿಲ್ಲ. ಇಲ್ಲ ನಾವು ಪಾಸ್ ಆಗ್ತೀವೋ ಇಲ್ವೋ, ಪಾಸ್ ಆಗ್ತೀವೋ ಅಂದ್ಬಿಟ್ಟು ಅರ್ಧಂಬರ್ಧ ನಾವು ಹೋಗಿ ನಾವು ಅಡ್ಮಿಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಪಾಸ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಂಬಿಕೆ ಹುಟ್ಟುವಂಥದ್ದು ಅಷ್ಟು ಸುಲಭ ಅಲ್ಲ. ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ ಹೇಳ್ತಾರೆ. ಖಂಡಿತ ಈ ಒಂದು ಡಾಕ್ಟರ್ ಕಾಯಿಲೆ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತೀರಾ, ಅಯ್ಯೋ ಅವ್ರು ಏನು ಕೊಡ್ತಾರೆ ಏನೋ ಏನು ಮೆಡಿಸನ್ ಅಂದ್ಕೊಂಡು ನೀವು ಹೋಗಿ, ಖಂಡಿತ ಗುಣ ಆಗಲ್ಲ. ಏ ಅವ್ರು ಕೊಡ್ತಾರಪ್ಪ ವಾಸಿ ಆಗೇ ಆಗುತ್ತೆ ಅಂದ್ಬಿಟ್ಟು ನೀವು ಹೋಗಿ 100% ವಾಸಿ ಆಗುತ್ತೆ. ಅವ್ರು ಬರೀ ನೀರೇ ಕೊಡಲಿ ಅಥವಾ ಏನೋ ಒಂದು ಅವ್ರು ಹಂಗೆ ಟ್ರೀಟ್ಮೆಂಟ್ ಮಾಡಿ ಮಾತಾಡಿಸ್ ಕಳಿಸ್ಲಿ, ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದಾಗ್ಬಿಡುತ್ತೆ ಅನ್ನೋ ಶಕ್ತಿ ಇರುತ್ತೆ ಮನಸ್ಸಿಗೆ. ಅಷ್ಟೊಂದು ಶಕ್ತಿ ಇರುತ್ತೆ. ಇಡೀ ಪ್ರಪಂಚದಲ್ಲಿ ಮೆಡಿಸಿನ್ ವರ್ಕ್ ಆಗೋದು ಕೇವಲ 30%. ಇದು ನಾನು ಹೇಳಿರೋಂಥ ಮೆಡಿಸಿನ್ ವರ್ಕ್ ಬರೀ 30% ಅಷ್ಟೇ. ಇನ್ನು 70% ವರ್ಕ್ ಆಗುವಂಥದ್ದು ಮಾನಸಿಕವಾಗಿ. ಯಾಕಂದರೆ ದೇಹಕ್ಕೆ ಭಾಳಷ್ಟು ಜನ ಈ ICU ಹಾಕಿದಾಗ ಬಾಡಿ ರಿಯಾಕ್ಟ್ ಮಾಡ್ತಾ ಇಲ್ಲ ಮೆಡಿಸನ್ಗೆ ಅಂತ ಹೇಳ್ಬಿಡ್ತಾರೆ. ಅಂದರೆ ಇವ್ರು ಕರೆಕ್ಟಾಗಿ ಹಾಕಿರ್ತಾರೆ ಮೆಡಿಸಿನ್ಸ್, ಬಾಡಿನೇ ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ ಯಾವುದೋ ಒಂದು ಚೈತನ್ಯ ಬೇಕು. ಯಾರೋ ಬರ್ತಾರೆ, ಏನೋ ಪೂಜೆ ಮಾಡಿಸ್ತಾರೆ, ಏನೋ ಹೋಮ ಮಾಡಿಸ್ತಾರೆ, ಏನೋ ಒಂಥರ ಕುಂಕುಮ ತೊಗೊಂಡೋಗಿ ಹಾಕ್ತಾರೆ, ಖಂಡಿತವಾಗ್ಲೂ ಒಳ್ಳೇದಾಗ್ಬಿಡುತ್ತೆ ಅದು. ಏನೋ ಒಂದು ಶಕ್ತಿ, ಏ ನಾನು ಇದ್ದೀನಿ ಬಿಡಪ್ಪ, ಇವಾಗ ನಾಳೆ ಸಾಯ್ತೀನಿ ಅನ್ನೋ ವ್ಯಕ್ತಿಗೆ ಏ ನೀನು ಇನ್ನೂ 50 ವರ್ಷ ಬದುಕ್ತಿ ಅಂದ ತಕ್ಷಣ ಅವನು ಇನ್ನೂ 1 ತಿಂಗಳು ಬದುಕ್ತಾನೆ ಅವನು.
ಆ ಒಂದು ಶಕ್ತಿ ಎಲ್ಲೋ ಎಲ್ಲಿರುತ್ತೆ ಅಂದರೆ ನಮ್ಮ ಒಂದು ಮೆದುಳಲ್ಲಿರುತ್ತೆ. ಆ ಮೆದುಳಲ್ಲಿರುವಂತಹ ಒಂದು ಶಕ್ತಿಯನ್ನು ನಾವು ಜಾಗೃತಿ ಮಾಡಿಕೊಂಡಾಗ ಸಂಪೂರ್ಣವಾದಂಥ ಒಂದು ನಮಗೆ ಚೈತನ್ಯ ಬರುತ್ತೆ, ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಒಬ್ಬ ಮನುಷ್ಯ ಚೆನ್ನಾಗಿರಬೇಕು ಅಂತಂದರೆ ಐದು ರೀತಿಯಾದಂಥ ಒಂದು ಲೈಫ್ ಚೆನ್ನಾಗಿರಬೇಕು. ಯಾವ ಒಂದು ಐದು ರೀತಿಯಾದಂಥ ಲೈಫು ಅಂತಂದರೆ, ಒಂದು ಫಸ್ಟು ಸೋಷಿಯಲ್ ಲೈಫ್ ಚೆನ್ನಾಗಿರಬೇಕು, ಅಂದರೆ ಸಾಮಾಜಿಕವಾಗಿ ತುಂಬ ಚೆನ್ನಾಗಿರಬೇಕು. ಹೊರಗಡೆ ನನಗೆ ಗೌರವ, ರೆಸ್ಪೆಕ್ಟು, ಪ್ರೀತಿ, ವಿಶ್ವಾಸ ಅದೆಲ್ಲ ಕೊಡಬೇಕು. ಅದು ಮತ್ತು ಸೋಷಿಯಲ್ ಲೈಫ್. ಇನ್ನೊಂದು ಸ್ಪಿರಿಚುವಲ್ ಲೈಫು. ಸ್ಪಿರಿಚುವಲ್ ಲೈಫು ಅಂತಂದರೆ ಯಾವುದೇ ಒಂದು ಆಧ್ಯಾತ್ಮಿಕವಾಗಿ ಚೆನ್ನಾಗಿರಬೇಕು. ಮತ್ತು ಎಕನಾಮಿಕಲ್ ಲೈಫು, ಮತ್ತು ಈ ಥರ ಒಂದು ಐದು ರೀತಿಯಾದಂಥ ಲೈಫ್ಗಳು ಬರುತ್ತೆ. ಸೋಷಲ್ ಲೈಫು, ಸ್ಪಿರಿಚುವಲ್ ಲೈಫು, ಇಂಟಲೆಕ್ಚುವಲ್ ಲೈಫು, ಎಕನಾಮಿಕಲ್ ಲೈಫು, ಮತ್ತು ಪರ್ಸನಲ್ ಲೈಫ್. ಇಷ್ಟು ಚೆನ್ನಾಗಿದೆ, ಮನುಷ್ಯ ಚೆನ್ನಾಗಿರ್ತಾನೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇನ್ನೆಲ್ಲವನ್ನೂ ಕೂಡ ನೀವು ಮಾಡಿ ತುಂಬ ಅದ್ಭುತವಾಗಿರುತ್ತೆ, ಅನುಕೂಲಗಳಾಗ್ತಾ ಹೋಗುತ್ತೆ. ಇನ್ನು ಸೋಷಲ್ ಲೈಫು, ಎಕನಾಮಿಕಲ್ ಲೈಫು, ಇಂಟಲೆಕ್ಚುವಲ್ ಲೈಫು, ಮತ್ತು ಸ್ಪಿರಿಚುವಲ್ ಲೈಫು, ಮತ್ತು ಪರ್ಸನಲ್ ಲೈಫು, ಇನ್ನು ಐದು ಕೂಡ ಚೆನ್ನಾಗಿದ್ದರೆ ಮಾತ್ರ ನಮಗೆ ಸಂಪೂರ್ಣವಾಗಿ ನಾವು ಆರೋಗ್ಯವಾಗಿರ್ತೀವಿ, ಖುಷಿಯಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ, ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲ ಸಾಗಿಸ್ತೀವಿ. ಈ ಐದು ಲೈಫಲ್ಲಿ ಒಂದು ಲೈಫ್ ಚೆನ್ನಾಗಿಲ್ಲ ಅಂತಂದರೆ ಸಮಸ್ಯೆಗಳು ನಮಗೆ ಆಗುತ್ತೆ. ಸೋಷಿಯಲ್ ಲೈಫನ್ನು ಸಾಮಾಜಿಕವಾಗಿ ನಾವು ಚೆನ್ನಾಗಿರಬೇಕು, ಅಂದರೆ ಎಲ್ಲರೂ ನಮಗೆ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಸಮಾಜದಲ್ಲಿ ಸ್ಥಾನಮಾನ ಮರ್ಯಾದೆ ಇರಬೇಕು. ಅದು ನೀವು ಸಮಾಜದಲ್ಲಿ ಸ್ಥಾನಮಾನ ಇಲ್ಲ, ಯಾರು ರೆಸ್ಪೆಕ್ಟ್ ಕೊಡಲ್ಲ ಅಂತಂದರೆ ವೇಸ್ಟ್. ಅದು ಏನಕ್ಕೋಸ್ಕರ ಬದುಕ್ತೀವಿ? ಸಮಾಜಕ್ಕೋಸ್ಕರ. ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿಲ್ಲ ಅಂತಂದರೆ ವೇಸ್ಟ್ ಅಲ್ವ ಲೈಫು? ಬಟ್ ಅದು ಚೆನ್ನಾಗಿರಬೇಕು. ಮತ್ತು ಇನ್ನೊಂದೇನಂದರೆ ಪರ್ಸನಲ್ ಲೈಫ್ ಚೆನ್ನಾಗಿರಬೇಕು. ಸಾಮಾಜಿಕವಾಗಿ ಒಳ್ಳೆ ಹೆಸರು, ಗೌರವ, ಸ್ಥಾನಮಾನ ಸಿಗುತ್ತೆ, ಆದರೆ ಪರ್ಸನಲ್ ಲೈಫು ಅಂತಂದರೆ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಇಲ್ಲ ಅಂತಂದರೆ ಏನಕ್ಕೋಸ್ಕರ ಬದುಕಬೇಕು? ಎಲ್ಲ ಚೆನ್ನಾಗಿದೆ, ದುಡ್ಡು ಕಾಸಿ, ಮೈನ್ ನೀವು ದುಡಿಯೋದಕ್ಕೋಸ್ಕರ, ಏನಕ್ಕೋಸ್ಕರ? ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು, ಅವ್ರುಗಳಿಂದಲೇ ನೀವು ದೂರ ಇದ್ದು ಅವರಲ್ಲೇ ಕಚ್ಚಾಟ, ಮನಸ್ತಾಪಗಳಿತ್ತು ಅಂತಂದರೆ ನಿಮಗೆ ಸಮಸ್ಯೆ ಆಗುತ್ತೆ. ಬಟ್ ಏನಕ್ಕೂ ಅದು ವೇಸ್ಟು. ಮತ್ತು ಇಂಟಲೆಕ್ಚುಯಲ್ ಲೈಫ್, ನೀವು ಇಂಟಲೆಕ್ಚುಯಲ್ ಅಂದರೆ ಬುದ್ಧಿ, ನೀವು ಇಂಟಲೆಕ್ಚುಯಲ್ ಅಂತಂದರೆ ನಿಮ್ಗೆ ಎಂಥ ಕಷ್ಟ ಬಂದರೂ ಕೂಡ ಎದುರಿಸುವಂಥ ಸಾಮರ್ಥ್ಯ, ಶಕ್ತಿ ನಿಮ್ಮಲ್ಲಿರಬೇಕು. ಆ ಶಕ್ತಿ, ನಿಮ್ಮ ಸಾಮರ್ಥ್ಯ ನಿಮಗಿಲ್ಲ ಅಂತಂದರೆ ನಿಮಗೆ ಪ್ರಯೋಜನ ಇಲ್ಲ, ನಿಮ್ಮ ಲೈಫೇ ವೇಸ್ಟು. ಯಾರು ಬೇರೆಯವ್ರು ಬಂದು ಕೈ ಹಿಡಿಬೇಕು, ಆ ಬೇರೆಯವ್ರು ಬಂದು ಕೈ ಹಿಡಿಲ್ಲ ಅಂತಂದರೆ ನಿಮ್ಗೆ ಹಿಡಿನೇ ಇದು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ, ವೇಸ್ಟ್ ಆಗಿಬಿಡುತ್ತೆ ಅಂತ. ಅದಕ್ಕೆ ಆಮೇಲೆ ಇಂದ ಸ್ಪಿರಿಚುವಲ್ ಲೈಫು, ಎಲ್ಲ ಮಾಡೋದಕ್ಕೋಸ್ಕರ ಆಯಿತು, ಮನೆ ಸಮಾಜದ ಒಳ್ಳೆ ಸ್ಥಾನಮಾನ ಸಿಕ್ತು, ಹೆಂಡತಿ ಮಕ್ಳಿಗೋರು ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಬುದ್ಧಿವಂತರಿಕಿದ್ರೆ ಏನಕ್ಕೋಸ್ಕರ? ಶಾಶ್ವತವಾದಂಥ ಆನಂದ ಬೇಕು ಅಲ್ವಾ? ನಾವೆಲ್ಲ ಮಾಡಿ ನಾವು ಹುಟ್ಟಿ ಬಂದಿದ್ದಕ್ಕೆ ಏನಕ್ಕೋಸ್ಕರ? ನೆಮ್ಮದಿಯಾಗಿರಬೇಕು. ಕಷ್ಟ ಬಂದರೂ ಅದೇ ಥರ ಇರಬೇಕು, ಶ್ರಮ ಬಂದರೂ ಅದೇ ಥರ ಇರಬೇಕು, ಖುಷಿಯಾಗಿದ್ರು ನಾವು ಒಂದೇ ಥರ ಇರಬೇಕು. ಖುಷಿ ಬಂದಾಗ ನಾವೇನು ಮಾಡ್ಬಿಡ್ತೀನಿ? ಓ ನಾವು ಬಿಡಪ್ಪ, ನಾನೇ ಗ್ರೇಟು, ನಾನೇ ಬ್ರಹ್ಮ, ನಾನು. ಕಷ್ಟ ಬಂದಾಗ ಅಯ್ಯೋ ನನ್ನಷ್ಟು ದುರಾದೃಷ್ಟವಂತ ಯಾರು ಇಲ್ಲ ಅಂತ ಅಂದ್ಬಿಡ್ತಾರೆ. ಸುಖ ಬಂದಾಗ ನಾನೇ ಬ್ರಹ್ಮ, ನನ್ನ ಬಿಟ್ಟರೆ ಯಾರು ಇಲ್ಲ ಜಗತ್ತಲ್ಲಿ ದೊಡ್ಡ ವೀರ ಅಂತ. ಕಷ್ಟ ಬಂದಾಗ ಈ ಥರ ಅನ್ಕೊ, ಅದೇ ಇರಬಾರ್ದು. ಸ್ಪಿರಿಚುವಲ್ ಆನಂದವಾಗಿ ಏನು ಆಧ್ಯಾತ್ಮದಲ್ಲಿರಬೇಕು, ಆಧ್ಯಾತ್ಮದ ಆನಂದ ಅಲೆಯಲ್ಲಿ ತೇಳ್ತಾ ಇರಬೇಕು. ಇನ್ನೊಂದು ಎಕನಾಮಿಕಲ್ ಲೈಫ್, ಎಲ್ಲ ಇದೆ, ಸೋಷಿಯಲ್ಲೂ ಚೆನ್ನಾಗಿದ್ದಾರೆ, ಮತ್ತು ಇದರಲ್ಲೂ ಕೂಡ ಚೆನ್ನಾಗಿದೆ, ಇದು ಪರ್ಸನಲ್ಲೂ ಚೆನ್ನಾಗಿದ್ದಾರೆ ಎಲ್ಲ. ದುಡ್ಡೇ ಇಲ್ಲ, ಜೀನಿಯಸ್ ಹೊರಗಡೆ, ಬಟ್ ದುಡ್ಡೇ ಇಲ್ಲ ಅಂತಂದರೆ ಅದು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಎಕನಾಮಿಕಲ್ ಲೈಫ್ ಕೂಡ ದುಡ್ಡು ಕಾಸು ಕೂಡ ಇಟ್ಕೊಂಡಿರಬೇಕು. ದುಡ್ಡು ಕಾಸು ಕೂಡ ನಾವು ನಮ್ಮ ಒಂದು ಹಿಡಿತದಲ್ಲಿ, ನಮ್ಮ ಒಂದು ಅದ್ಭಸ್ತದಲ್ಲಿ ಇಟ್ಕೊಂಡಿದ್ದಾಗ ಯಾರೂ ಕೂಡ ಏನು ನಮಗೆ ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ವಿಶೇಷವಾದಂಥ ಒಂದು ಶಕ್ತಿ ಈ ಒಂದು ಐದು ಲೈಫಲ್ಲಿರುತ್ತೆ. ಆ ಐದು ಲೈಫ್ ನಾವು ಚೆನ್ನಾಗಿ ಮಾಡ್ಕೋತು ಅಂದರೆ ಅನುಕೂಲಗಳಾಗುತ್ತೆ. ಇದೇ ರೀತಿ ಅನೇಕ ವಿಚಾರಗಳನ್ನು ನಮ್ಮ ಶಿಬಿರದಲ್ಲಿ ಹೇಳ್ಕೊಡ್ತೀವಿ, ಮುದ್ರಾ ಯೋಗ ಶಿಬಿರದಲ್ಲಿ ಹೇಳ್ಕೊಡ್ತೀವಿ. ಖಂಡಿತವಾಗಿ ಯಾರಿಗಾದ್ರು ಸಮಸ್ಯೆ ಗುಣ ಆಗಿಲ್ಲ, ನೇರವಾಗಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಅನುಕೂಲಗಳಾಗ್ತಾ ಹೋಗುತ್ತೆ. ತುಂಬ ಅನೇಕ ರೀತಿಯಂಥ ಸಮಸ್ಯೆಗಳಿಂದ ಬೇಗ ನೀವು ಹೊರಗಡೆ ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ ಅಂತಲ್ಲ. ಇನ್ನೂ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಚಲೇ.